ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ 7 ಗೆ ಸ್ವಾಗತ ನಾನು ಸುಧೀಂದ್ರ ಆಲೂರ್ ದೇಶದ ನೂತನ ಸಂಸತ್ ಭವನ ಉದ್ಘಾಟನೆ ಮೂಲಕ ಭಾರತ ಮತ್ತೊಮ್ಮೆ ಇಡಿ ಜಗತ್ತಿನ ಗಮನ ಸೆಳೆದಿದೆ ಪ್ರಧಾನಿ ಮೋದಿ ಅವರು ಇಂದು ಬೆಳಗಿನ ಜಾವ ಹೋಮ ಹವನ ನೆರವೇರಿಸಿದರು ಅಧೀನಂ ಸ್ವಾಮೀಜಿಗಳಿಂದ ಸೆಂಗೋಲ್ ಸ್ವೀಕರಿಸಿದ ಪ್ರಧಾನಿ ಸಂಸತ್ ಭವನದ ಒಳಗೆ ಪ್ರತಿಷ್ಠಾಪಿಸಿದರು ಆನಂತರ ಸರ್ವಧರ್ಮ ಪ್ರಾರ್ಥನಾ ಸಮಾರಂಭದಲ್ಲಿ ಕೂಡ ಪ್ರಧಾನಿ ಭಾಗಿಯಾದರು ಬ್ರಿಟಿಷರು ಅಧಿಕಾರ ಹಸ್ತಾಂತರಕ್ಕೆ ಸಾಕ್ಷಿಯಾಗಿ ಸೆಂಗೋಲ್ ನೀಡಿದರು ಸೆಂಗೋಲ್ ನಾವು ಮಾಡಬೇಕಾದ ಕರ್ತವ್ಯ ನೆನಪಿಸುತ್ತೆ ಸೆಂಗೋಲ್ ನಮ್ಮೆಲ್ಲರಿಗೂ ಪ್ರೇರಣೆ ಎಂದು ಪ್ರಧಾನಿ ಮೋದಿ ಪ್ರತಿಪಾದಿಸಿದರು ನೂತನ ಸಂಸತ್ ಭವನದ ಲೋಕಾರ್ಪಣೆ ನಂತರ ನಡೆದ ಎರಡನೇ ಹಂತದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ ಭವನದ ಉದ್ಘಾಟನಾ ಸಮಾರಂಭದ ಸ್ಮರಣಾರ್ಥ ವಿಶೇಷ ಅಂಚೆ ಚೀಟಿ ಮತ್ತು 75 ರೂಪಾಯಿಯ ವಿಶೇಷ ನಾಣ್ಯವನ್ನು ಬಿಡುಗಡೆಗೊಳಿಸಿದರು ನಾಣ್ಯದ ಒಂದು ಬದಿಯಲ್ಲಿ ಅಶೋಕ ಸ್ತಂಭದ ಸಿಂಹದ ಲಾಂಛನ ಇರಲಿದ್ದು ನಂತರ ಕೆಳಗೆ ಸತ್ಯಮೇವ ಜಯತೆ ಎಂಬ ಪದಗಳಿರಲಿವೆ ಎಡಭಾಗದಲ್ಲಿ ಭಾರತ್ ಎಂಬ ಪದವನ್ನು ದೇವನಾಗರಿ ಲಿಪಿಯಲ್ಲಿ ಮತ್ತು ಬಲಭಾಗದಲ್ಲಿ ಇಂಡಿಯಾ ಎಂಬ ಪದವನ್ನು ಇಂಗ್ಲಿಷ್ನಲ್ಲಿ ಬರೆಯಲಾಗುತ್ತದೆ ರೂಪಾಯಿ ಚಿಹ್ನೆ ಮತ್ತು ಸಿಂಹದ ಲಾಂಛನದ ಕೆಳಗೆ ಅಂತಾರಾಷ್ಟ್ರೀಯ ಅಂಕಿಗಳಲ್ಲಿ 75ರ ಮುಖಬೆಲೆಯ ಮೌಲ್ಯವನ್ನು ಹೊಂದಿರಲಿದೆ ನಾಣ್ಯದ ಮತ್ತೊಂದು ಬದಿಯಲ್ಲಿ ಸಂಸತ್ ಸಂಕೀರ್ಣದ ಫೋಟೋ ಇರಲಿದೆ ನಾಣ್ಯದ ಮೇಲಿನ ಪರಿಧಿಯಲ್ಲಿ ದೇವನಾಗರಿ ಲಿಪಿಯಲ್ಲಿ ಸಂಸತ್ ಸಂಕುಲ್ ಎಂದು ಹಾಗೂ ಕೆಳಗಿನ ಪರಿಧಿಯಲ್ಲಿ ಪಾರ್ಲಿಮೆಂಟ್ ಕಾಂಪ್ಲೆಕ್ಸ್ ಎಂದು ಇಂಗ್ಲಿಷ್ನಲ್ಲಿ ಬರೆಯಲಾಗಿರುತ್ತದೆ ಭಾರತ ತನ್ನ ವಿಕಾಸ ಹಾಗೂ ವಿಶ್ವ ವಿಕಾಸಕ್ಕೆ ಆಹ್ವಾನ ನೀಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ನೂತನ ಸಂಸತ್ ಭವನದ ಲೋಕಾರ್ಪಣೆಯ ಸಂದರ್ಭದಲ್ಲಿ ಮಾತನಾಡಿದ ಅವರು ಹೊಸ ಮಾರ್ಗಗಳನ್ನು ಅನುಸರಿಸುವುದರಿಂದ ಮಾತ್ರ ಹೊಸ ದಾಖಲೆಗಳು ಸೃಷ್ಟಿಯಾಗುತ್ತವೆ ಎಂದು ಮೋದಿ ಹೇಳಿದರು ಹೊಸ ಉತ್ಸಾಹವಿದೆ ಹೊಸ ಪ್ರಯಾಣವಿದೆ ಹೊಸ ಚಿಂತನೆ ಹೊಸ ದಿಕ್ಕು ಹೊಸ ದೃಷ್ಟಿ ಹೊಸ ನಿರ್ಣಯ ಹೊಸ ನಂಬಿಕೆ ಇದೆ ಈ ಕಟ್ಟಡ ಕೇವಲ ಕಟ್ಟಡವಲ್ಲ ಇದು ಭಾರತದ ಪ್ರಜಾಪ್ರಭುತ್ವದ ಪ್ರತೀಕ ಎಂದರು ಈ ಹೊಸ ಕಟ್ಟಡ ಸ್ವಾವಲಂಬಿ ಭಾರತದ ಸೂರ್ಯೋದಯಕ್ಕೆ ಸಾಕ್ಷಿಯಾಗಲಿದೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಬೇಕು ಗುರಿ ದೊಡ್ಡದು ದಾರಿಯೂ ಸುಲಭವಲ್ಲ ಪ್ರತಿಯೊಬ್ಬ ಪ್ರಜೆಯೂ ಇದಕ್ಕಾಗಿ ಶ್ರಮಿಸಬೇಕಾಗಿದೆ ಹೊಸ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು ಹೊಸ ವೇಗವೂ ಅಷ್ಟೇ ಮುಖ್ಯ ಭಾರತೀಯರ ನಂಬಿಕೆ ಭಾರತಕ್ಕಷ್ಟೇ ಸೀಮಿತವಾಗಿಲ್ಲ ಎಂಬುದಕ್ಕೆ ಇತಿಹಾಸವೇ ಸಾಕ್ಷಿ ಎಂದಿರುವ ಅವರು ವೇದದ ಜೊತೆಗೆ ಬಸವೇಶ್ವರರ ಅನುಭವ ಮಂಟಪವನ್ನು ಸ್ಮರಿಸಿದರು ಸಾಥಿಯೋ ಭಾರತ ಏಕ ಲೋಕತಾಂತ್ರಿಕ ರಾಷ್ಟ್ರ ಹಿ ನಹೀ ಬಲ್ಕಿ ಲೋಕತಂತ್ರ ಕೀ ಜನನೀ ಭೀ ಹೈ ಮದರ್ ಆಫ್ ಡೆಮೋಕ್ರೆಸಿ ಭೀ ಹೈ ಭಾರತ ಆಜ್ ವೈಶ್ವಿಕ ಲೋಕತಂತ್ರ ಕಾ ಭೀ ಬಹುತ್ ಬಡಾ ಆಧಾರ ಹೈ ಲೋಕತಂತ್ರ ಹಮಾರೆ ಲಿಯೆ ಸಿರ್ಫ್ ಏಕ ವ್ಯವಸ್ಥಾ ನಹೀ ಏಕ ಸಂಸ್ಕಾರ ಹೈ ಏಕ ವಿಚಾರ ಹೈ ಏಕ ಪರಂಪರಾ ಹೈ ಹಮಾರೆ ವೇದ ಹಮೇ ಸಭಾಓ ಔರ್ ಸಮಿತಿಯೋ ಕೆ ಲೋಕತಾಂತ್ರಿಕ ಆದರ್ಶ ಸಿಖಾತೆ ಹೈ ಮಹಾಭಾರತ ಜೈಸೆ ಗ್ರಂಥೋ ಮೇ ಗಣೋ ಔರ್ ಗಣತಂತ್ರೋ ಕಿ ವ್ಯವಸ್ಥಾ ಕಾ ಉಲ್ಲೇಖ ಮಿಲ್ತಾ ಹೈ ಹಮನೆ ವೈಶಾಲಿ ಜೈಸೆ ಗಣತಂತ್ರೋ ಕೋ ಜೀಕರ್ ದಿಖಾಯಾ ಹೈ ಹಮನೆ ಭಗವಾನ್ ಬಸವೇಶ್ವರ ಕೆ ಅನುಭವ ಮಂಟಪಾ ಕೋ ಅಪ್ನಾ ಗೌರವ ಮಾನಾ ಹೈ तमिलनाडु में मिला 900 ईस्वी का शिलालेख आज भी हर किसी को हैरान कर देता है हमारे लोग हमारा लोकतंत्र ही हमारी प्रेरणा है हमारा संविधान ही हमारा संकल्प है इस प्रेरणा इस संकल्प की सबसे श्रेष्ठ प्रतिनिधि अगर कोई है तो यह हमारी संसद है ಮನೆಯಲ್ಲಿ ಅತ್ತೆ ಸೊಸೆ ಇದ್ದರೆ ಯಾರಿಗೆ ದುಡ್ಡು ಹಾಕಬೇಕು ಮನೆ ಯಜಮಾನಿ ಯಾರು ಬ್ಯಾಂಕ್ ಖಾತೆ ಇದೆಯಾ ಎಲ್ಲವೂ ತೀರ್ಮಾನ ಆಗಬೇಕು ಎಂದು ಗ್ಯಾರಂಟಿ ಯೋಜನೆ ಜಾರಿ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿದರು
ಒಂದನೇ ತಾರೀಕಿಗೆ ಕ್ಯಾಬಿನೆಟ್ ಇದೆ, ಎಲ್ಲ ರೀತಿಯಲ್ಲೂ ಸಲಹೆ ಸೂಚನೆ ತರಲು ಹೇಳಿದ್ದೇವೆ, ಯಾರು ಪ್ರತಿಭಟನೆ ಮಾಡ್ತಾರೋ ಮಾಡಲಿ, ಇದು ಪ್ರಜಾಪ್ರಭುತ್ವ ಎಂದರು. ಸ್ಟ್ರೈಕ್ ಮಾಡೋರಿಗೆ ಬೇಡ ಅನ್ನಲ್ಲ, ಮಾಡಲಿ, ಟೀಕೆ ಮಾಡಲಿ, 1 ಲಕ್ಷ ಸಾಲ ಮನ್ನಾ ಮಾಡ್ತೇವೆ ಅಂದರು. ಏನಾಯಿತು ಎಂದು ವಿಪಕ್ಷದ ನಾಯಕರನ್ನು ತರಾಟೆಗೆ ತೆಗೆದುಕೊಂಡರು. ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತೀವಿ, ಮನೆ ಯಜಮಾನಿ ಅಂತ ಹೇಳ್ತೀವಿ, ನಿಮ್ ವೈಫ್ ಯಜಮಾನಿ, ನಿಮ್ ತಾಯಿನ ಯಜಮಾನಿ, ಯಾರ್ಗೆ ಕೊಡ್ತೀವಿ ಅಂತ ಹೇಳಿದೀವಿ. ವಿ ಸ್ಟ್ಯಾಂಡ್ ಬೈ ಅದರೇ ನಂದ. ಯಾರು ಯಾರ ಅಕೌಂಟ್ಗೆ, ನಿಮ್ಮ ಅಕೌಂಟ್ ಕೊಡಕ್ಕಾಗ್ತದ? ಕೆಲವು ಹೆಣ್ಮಕ್ಳು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಗಂಡದಿರು ಬರ್ಸ್ಕೊಬಿಡ್ತಾರೆ, ಒಬ್ಬ ಅವ್ರಿಗೆ ಗೊತ್ತಿರಲ್ಲ, ಅವಿದ್ಯಾವಂತ ಇರ್ತಾರೆ. ಸೊ ಅದಕ್ಕೆ ನಾವು ಅದಕ್ಕೆ ನೇರವಾಗಿ ಆ ತಾಯಿಗೆ ಹೋಗ್ಬೇಕು, ಮನೆ ಯಜಮಾನಿಗೆ ಹೋಗ್ಬೇಕು, ಸಂಸಾರ ನಡೆಸೋರ್ಗೆ ಅಕೌಂಟ್ ಇಲ್ಲ ಅಂದ್ರೆ ಅಕೌಂಟ್ ಮಾಡಿಸ್ಬೇಕು, ಫೋಟೋ ಇಲ್ಲ ಅಂದ್ರೆ ಫೋಟೋ ಕೊಡಿಸ್ಬೇಕು. ಸಿ ಯಾರ್ಯಾರಿಗೋ ನಾವು ಹಂಗಂತ ನಾವು ಮಾಡೋಕ್ಕಾಗಲ್ಲ, ಮಾಡಬೇಕು, ಕೊಡಬೇಕು, ಒಂದು ಗೌರವಕ್ಕಿರ್ಬೇಕು. ಈಗ ಪವರ್ ಬಿಲ್ಲೇನೋ ಆಯ್ತು, ಬಾಡಿಗೆ ಮನೆ ಇರಲಿ, ಇನ್ನೊಬ್ರು ಮನೆ ಇರಲಿ, ಮಾಡಿ ಅದು ಲೆಕ್ಕಾಚಾರ ಹಾಕ್ಬಿಡ್ತಾರೆ, ಅದು ಬೇರೆ ವಿಚಾರ. 1ನೇ ತಾರೀಕು ಕ್ಯಾಬಿನೆಟ್ ಇದೆ, ಎಲ್ಲ ಗೈಡೆನ್ಸ್ ತಗೊಂಡು ಬನ್ನಿ ಅಂತ ಹೇಳಿದೀವಿ ನಾವು. ನಮಗೂ ಎಷ್ಟು ಬೇಕು ಅಂತ ನಮಗೂ ಗೊತ್ತಿದೆ, ಏನು ಯಾರು ಆತಂಕ ಪಡಬೇಕಾದಿಲ್ಲ. ಯಾರು ಸ್ಟ್ರೈಕ್ಗೆಲ್ಲ ಬೇಕಾದ್ರೆ ಮಾಡೋರಿಗೆ ನಾವೇನು ಬೇಡ ಅಂತ ಹೇಳಿದ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ಧ್ವನಿ ಎತ್ತವ್ರಿಗೆ ಅಪೋಷನ್ನು ಅವ್ರು ಕೇಳ್ತಾ ಇರಬೇಕು, ನಾವು ಅವ್ರಿಗೆ ಹೇಳ್ತಾ ಇರಬೇಕು. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸಿದ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಬರಮಾಡಿಕೊಂಡರು. ಈ ವೇಳೆ ಸುದ್ದಿಗಾರರ ಜೊತೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಸಚಿವ ಸ್ಥಾನ ಸಿಕ್ಕಿಲ್ಲ ಎಂಬ ಅಸಮಾಧಾನ ಎಲ್ಲ ಕಡೆ ಇದೆ, ಇಲ್ಲ ಅಂತ ಹೇಳೋಕೆ ಆಗಲ್ಲ. ಯಾರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅವರೆಲ್ಲ ಆರೋಪ ಮಾಡುತ್ತಿದ್ದಾರೆ, ಅದು ಸ್ವಾಭಾವಿಕ ಮತ್ತು ಸಹಜ, ಅಂಥವರಿಗೆ ಬೇರೆ ಬೇರೆ ಹುದ್ದೆ ಕೊಡುತ್ತೇವೆ ಎಂದರು. ಸಚಿವ ಸ್ಥಾನ ಸಿಗದೆ ಬೇಜಾರಾದ ಶಾಸಕರನ್ನ ವರಿಷ್ಠರು ಕರೆಸಿ ಮಾತನಾಡುತ್ತಾರೆ. ಈಗಾಗಲೇ ಸಂಪುಟ ವಿಸ್ತರಣೆಯಾಗಿದೆ, ಸರ್ಕಾರ ಟೇಕಾಫ್ ಆಗಿಲ್ಲ ಎಂದು ವಿಪಕ್ಷಗಳು ಹೇಳುತ್ತವೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲು ನಮಗೆ ಅವಕಾಶ ಕೊಡಬೇಕು ಎಂದು ಸತೀಶ್ ಜಾರಕಿಹೊಳಿ ಹೇಳಿದರು. ಅಸಮಾನ ಇದೆ ಇಲ್ಲ ತಿಳಿಯಕ್ಕಾಗಲ್ಲ, ಆದರೆ ಬೇರೆ ಬೇರೆ ಹುದ್ದೆಗಳ ಕೊಡುವ ಮೂಲಕ ಅದನ್ನ ಸಮಾನ. ಆರೋಪ ಇಲ್ಲ, ಎಲ್ಲರೂ ಆರೋಪ, 135 ಮಂದಿ ಆರೋಪ ಇದೆ, ಒಬ್ಬರದ್ದು ಆರೋಪ ಇಲ್ಲ, ಎಲ್ಲರೂ ಯಾರು ಸಿಕ್ಕಿಲ್ಲ ಎಲ್ಲರೂ ಆರೋಪ ಇದೆ, ಸ್ವಾಭಾವಿಕ ಸಹಜ. ಅದು ಅದೇ ಹೇಳಿದಲ್ಲ, ನಮ್ಮ ಬೇರೆ ಬೇರೆ ಹುದ್ದೆಗಳಿದಾವೆ, ಒಂದೇ ಮಂತ್ರಿ ಅಂತಿಲ್ಲ, ಬೇರೆ ಬೇರೆ ಹುದ್ದೆ ಕೊಡುವಂತ ಪಕ್ಷಕ್ಕೆ ಸಾಮರ್ಥ್ಯ ಇದೆ, ಸರ್ಕಾರ ಕೂಡ ಇದೆ. ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜವಾಬ್ದಾರಿ ಕೊಟ್ಟರೆ ಮಕ್ಕಳ ಶಿಕ್ಷಣ ಆರಂಭವಾಗುವ ಅಂಗನವಾಡಿ ಶಿಕ್ಷಣದಲ್ಲಿ ಬದಲಾವಣೆ ಏನಾದರೂ ಮಾಡ್ತೀರಾ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯಿಸಿ, ಪ್ರಮಾಣ ವಚನ ಸ್ವೀಕರಿಸಿ ಇನ್ನೂ 24 ಗಂಟೆಯೂ ಆಗಿಲ್ಲ, ಇನ್ನೂ ಇಲಾಖೆ ಅಧಿಕೃತ ಖಾತೆ ಹಂಚಿಕೆಯಾಗಿಲ್ಲ, ಯಾವುದೇ ಇಲಾಖೆ ನೀಡಿದರೂ ಭ್ರಷ್ಟಾಚಾರ ರಹಿತ ಆಡಳಿತ ನೀಡುತ್ತೇವೆ ಎಂದರು. ಮೊದಲನೇದಾಗಿ ಇಲಾಖೆ ಹಂಚಿಕೆ ಆಗಬೇಕು, ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಆಮೇಲೆ ಇಲಾಖೆ ಅವರು ಮೀಟಿಂಗ್ ತಗೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾವೇನೇನು ವಾಗ್ದಾನ ಮಾಡಿದೀವಿ, ನಮ್ಮ ಮುಖಂಡರಾಗ್ಲಿ ಮ್ಯಾನಿಫೆಸ್ಟೋ ಆಗಲಿ, ಅದನ್ನೆಲ್ಲ ನಾವು ಸಂಪೂರ್ಣ ಮಾಡಲಿಕ್ಕೆ ಕಟ್ಟಿಬಿಡ್ತೇವೆ. ಮೇಡಮ್, 24 ಗಂಟೆನೂ ಆಗ್ಲಿಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿ, ಇನ್ನು ಇಲಾಖೆ ಅಫಿಷಿಯಲ್ ಆಗಿ ಹಂಚಿಕೆನೂ ಆಗಿಲ್ಲ. ಖಂಡಿತವಾಗ್ಲೂ ಜನರು ಮೆಚ್ಚೋ ಹಾಗೆ, ಸರ್ಕಾರಕ್ಕೆ ಒಳ್ಳೆ ಹೆಸರು ಬರೋ ಹಾಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಎಲ್ಲರಿಗೂ ಒಳ್ಳೆ ಹೆಸರು ಬರೋ ಹಾಗೆ ಇಲಾಖೆಯನ್ನ ಕೊಟ್ಟಂತ ಇಲಾಖೆಯನ್ನ ನಡೆಸ್ತೀವಿ. ಭ್ರಷ್ಟಾಚಾರ ಮುಕ್ತವಾಗಿ ನಾವು ಅಧಿಕಾರವನ್ನು ನಡೆಸ್ತೀವಿ ಅಂತ ಹೇಳ್ತೀವಿ. ತಮ್ಮ ಮೇಲೆ ನಡೆದಿರುವ ಲೈಂಗಿಕ ದೌರ್ಜನ್ಯವನ್ನ ಖಂಡಿಸಿ ಕುಸ್ತಿಪಟುಗಳು ಕಳೆದ ಹಲವು ದಿನಗಳಿಂದ ರಾಷ್ಟ್ರ ರಾಜಧಾನಿ ದೆಹಲಿಯ ಜಂತರ್ ಮಂತ್ರನಲ್ಲಿ ನಡೆಸುತ್ತಿರುವ ಪ್ರತಿಭಟನೆಗೆ ಈಗ ಮತ್ತೊಂದು ತಿರುವು ಸಿಕ್ಕಿದೆ. ಇನ್ನು ಪ್ರತಿಭಟನಾ ನಿರತ ಕುಸ್ತಿಪಟುಗಳು ಇಂದು ಉದ್ಘಾಟನೆಗೊಂಡ ನೂತನ ಸಂಸತ್ ಭವನದ ಎದುರು ಪ್ರತಿಭಟನೆ ನಡೆಸಲು ಮುಂದಾದಾಗ ದೊಡ್ಡ ಹೈಡ್ರಾಮಾನೇ ನಡೆದು ಹೋಗಿದೆ. ಪ್ರತಿಭಟನಾ ನಿರತ ಕುಸ್ತಿಪಟುಗಳು ನೂತನ ಸಂಸತ್ ಭವನದ ಎದುರು ಮಹಾಪಂಚಾಯತ್ ನಡೆಸಿ ತಮ್ಮ ಮೇಲೆ ನಡೆದಿರುವ ದೌರ್ಜನ್ಯಕ್ಕೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಲು ಮುಂದಾಗಿದ್ದರು. ಈ ವೇಳೆ ಪೊಲೀಸರು ಕುಸ್ತಿಪಟುಗಳು ಸ್ಥಳದಲ್ಲಿ ಪ್ರತಿಭಟಿಸುವಂತೆ ಸೂಚಿಸಿದ್ದಾರೆ. ಇದಕ್ಕೆ ಒಪ್ಪದ ಪ್ರತಿಭಟನಾ ನಿರತರು ಹಾಗೂ ಪೊಲೀಸರ ನಡುವೆ ವಾಗ್ವಾದವೇ ನಡೆದು ಹೋಯಿತು. ಬಳಿಕ ಕುಸ್ತಿಪಟುಗಳನ್ನು ವಶಕ್ಕೆ ಪಡೆದು ಬೇರೊಂದು ಸ್ಥಳಕ್ಕೆ ಪೊಲೀಸರು ಕರೆದೊಯ್ದಿದ್ದಾರೆ. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇದ್ದಾವೆ.